ದೂಧಗಂಗಾ ಮತ್ತು ಕೃಷ್ಣ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ಅಮಿತ್ ಕೋರೆ ಸದಲ್ಗಾ ಹೈಸ್ಕೂಲ್ನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಿರಾಶ್ರಿತರ ಕಷ್ಟಗಳನ್ನು ವಿಚಾರಿಸಿದ ಅವರು ಐಸಿಬಿಯೊಂದಿಗೆ ಮಾತನಾಡಿದರು. ನಂತರ ಪ್ರಕಾಶ್ ಪಾಟೀಲ್ ಹಾಗೂ ಸದಲ್ಗಾ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಜೆಜಿ ಲಂಗೋಟೆ ಮಾತನಾಡಿದರು. ಪಟ್ಟಣಕ್ಕೆ ನಮ್ಮ ನಾಯಕರು ಹಾಗೂ ನಮ್ಮ ದೂಧಗಂಗಾ ಸಕ್ಕರೆ ಕಾರ್ಖಾನೆ ಚೇರ್ಮನ್ರು ಹಾಗೂ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೋರೆ ಅವರು ಹಾಗೂ ಭರತ್ ಬಾಣ್ವೆಣ್ಣೆ ಅವರು, ವೈಸ್ ಚೇರ್ಮನ್ ಸಂದೀಪ್ ಪಾಟೀಲ್ರು, ಚೇತನ್ ಪಾಟೀಲ್ರು ಹಾಗೂ ಎಲ್ಲ ಬಂದು ಇಲ್ಲಿ ನಡೆದಂಥ ಎಲ್ಲ ವೀಕ್ಷಣೆ ಮಾಡಿ ಈಗಾಗಲೇ ಅವರಿಂದ ನಮ್ಮ ಊರಿಗೆ ದನಗಳಿಗೆ ಮೇವಿನ ಸಪ್ಲಾಯ ಯಾವುದೋ ವಿಷಯ ಇರಲಿ ಎಲ್ಲ ಸ್ಟಾಫ್ ಸಹಿತ ಹಾಕಿದ್ದಾರೆ. ಈ ಯಾವಾಗಲೂ ನಮ್ಮ ಸಂಗಡ ಸಕ್ಕರೆ ಕಾರ್ಖಾನೆ ಯಾವಾಗೂ ನಮ್ಮ ಸಂಗಡ ಇರ್ತದ, ಯಾವಾಗೂ ಈ ಮೊದಲಾದ್ರೂ ಇತ್ತು ಈಗಾದರೂ ಸಂಗಡ ಇರ್ತದ. ಇದೇ ರೀತಿ ಅವರು ಮುಂದಿನ ಸತ ಕೇಳಿ ಹೆಲ್ಪ್ ಕೇಳಿ ಕ್ಯಾಂಪ್ ಸಹಿತ ಮಾಡ್ತಾ ಇದ್ದಾರೆ. ಮುಂದೆ ರೋಗ ರಿವಾಜ್ ಬರಬಾರ್ದು ಅಂತೇಳಿ ಅದು ಒಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಒಂದು ಯಾವಾಗಲೂ ನಮ್ಮ ನಾಯಕರು ಪ್ರಭಾಕರಣ ಕೋರಿ ಅವರ ನೇತೃತ್ವದಲ್ಲಿ ನಮ್ಮ ಟೀಮ್ ವರ್ಕ್ ಎಲ್ಲಿಯೂ ಯಾರಿಗೂ ಏನೂ ಆಗಬಾರ್ದಂಗೆ ಅಂದ್ರೆ ಅನುಕೂಲ ಆಗಲಿ ಯಾವ ಇದಕ್ಕೆ ನಾವು ಬದ್ಧರಿದೆವು. ಯಾರೂ ಅಂಜು ಗರ್ಜಿಲ್ಲ, ಏನೋ ವಿಷಯ ಬಂದರೂ ಮನೆ ಹೇಳಿದ್ರು ನಮ್ಮ ಕೋರಿ ಅವರು, ಮಾಂತೇಶ್ ಕವಟಿ ಮಟ್ಟಗು ಜೊಲ್ಲೆ ಅವರು ಮೂರು ಮಂದಿ ಕೂಡಿ ಬಂದಿದ್ರು ಇಲ್ಲಿ. ಅವಾಗ ಹೇಳಿದರು ಇಲ್ಲಿ ಯಾರೂ ಮನೆ ಬಿದ್ದರೂ ಮನೆ ಯಾವುದೇ ಪರಿಸ್ಥಿತಿಯಾಗ ನಾವು ಮನೆ ಲಿಸ್ಟ್ ಮಾಡಿರಿ, ಯಾರು ಮನೆ ಬಿದ್ದರೂ ನಾವು ಮನೆ ಕಟ್ಟಿಕೊಡ್ತೇವೆ, ಯಾರೂ ಅಂಜಬೇಡ್ರಿ, ಎಲ್ಲಿ ಯಾವುದಕ್ಕೂ ನಾವು ಎಲ್ಲರೂ ನಿಂತು ಮಾಡಿಕೊಡ್ತೇವೆ ಅಂತೇಳಿ ವಿಶ್ವಾಸನೆ ಕೊಡ್ತೇವೆ. ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ, ನಮ್ಮ ಸದಲ್ಗಾ ಪ್ರೌಢಶಾಲೆಯಲ್ಲಿ 400 ಜನ ಈ ಪ್ರವಾಹ ಪೀಡಿತ ಜನರು ಇಲ್ಲಿ ನೆಲೆಸಿರುವರು. ಅವರಿಗೆ ನಮ್ಮ ಕೇಲಿ ಸೊಸೈಟಿ ಆಗಲಿ ಅಥವಾ ನಮ್ಮ ದೂಧಗಂಗಾ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ನಮ್ಮ ಸದಲ್ಗಾ ಶಿಕ್ಷಣ ಸಂಸ್ಥೆ ಸದಲ್ಗಾ ಈ ಎಲ್ಲ ಸಂಘಗಳಿಂದ ಈ ಎಲ್ಲ ರೀತಿಯಿಂದ ಅಂದರೆ ಆಹಾರ, ವೈದ್ಯಕೀಯ, ಬಟ್ಟೆ ಯಾವುದೂ ಕೊರತೆ ಇಲ್ಲದ ಇಲ್ಲಿ ಹಾಗೂ ಅಷ್ಟೇ ಅಲ್ಲ ಈ ಸದಲ್ಗಾ ನಾಗರಿಕರಿಂದ ಹಾಗೂ ಅನೇಕ ಈ ಸ್ವಯಂ ಸೇವಕರು ಸಹ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿ ಯಾವುದು ಒಂದು ಸ್ವಲ್ಪನೂ ಕುಂದುಕೊರತೆ ಇಲ್ಲದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಇದನ್ನು ನಾವು ಇದೇ ರೀತಿ ಆ ಜನ ತಮ್ಮ ಮನೆಗೆ ತೆರಳುವವರೆಗೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಸರ್, ಶಾಲಾ ಪ್ರಾರಂಭ ಯಾವಾಗ ಆಗ್ಬೋದು ಅಂತ ಏನದು? ಈಗಾಗಲೇ ನಮ್ಮ ಡಿ ಸಿ ಅವರು ನಾಳೆಯಿಂದನ ಸ್ಕೂಲ್ ಪ್ರಾರಂಭ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ಎಲ್ಲೆಲ್ಲಿ ಗಂಜಿ ಕೇಂದ್ರಗಳು ಅವ ಅವತ್ತನ್ನು ಹೊರತುಪಡಿಸಿ ಉಳಿದವುಗಳನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಗಂಜಿ ಕೇಂದ್ರ ಇರುವುದರಿಂದ ಇಲ್ಲಿ ನನಗನ್ನಿಸ್ತದೆ 16ನೇ ತಾರೀಕಿನಿಂದ ನಮ್ಮ ಶಾಲೆ ಪ್ರಾರಂಭ ಆಗಬಹುದು. ಧ್ವಜಾರೋಹಣದ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲಿ? ಧ್ವಜಾರೋಹಣ ಪ್ರತಿ ವರ್ಷದ ಹಾಗೆ ಮಾಡುವರಿದ್ದೇವೆ. ಆದರೆ ಸ್ವಲ್ಪ ಇಲ್ಲಿ ನಮ್ಮ ಸುತ್ತಮುತ್ತ ಸಾಕಷ್ಟು ನೆರೆ ಹಾವಳಿ ಇರುವುದರಿಂದ ಒಂದು ಸಿಂಪಲ್ ಆಗಿ ಮಾಡುವ ವಿಚಾರ ಅದು.